ಜವಾನ್ ಫ್ರೆಂಡ್ಸ್ ಬಿ ಸಿ ರೋಡ್ ಹಾಗೂ ನನ್ನ ಮಿತ್ರರೆಲ್ಲ ಸೇರಿಕೊಂಡು ಬಹುಶಃ ಅಶೋಕ ಕಜ ನೇತೃತ್ವದಲ್ಲಿ ಈ ಒಂದು ಯುನಾನಿ ವೈದ್ಯಕೀಯ ಪದ್ಧತಿಯ ಹಿಜಾಮ ಶಿಬಿರ ಆರೋಗ್ಯ ಶಿಬಿರವನ್ನು ಏರ್ಪಡಿಸುವ ಅತ್ಯಂತ ಸಂತೋಷ ವಿಚಾರ. ಬಹುಶಃ ಈ ಒಂದು ನಂದರಬೆಟ್ಟ ಈ ಪ್ರದೇಶದೆಲ್ಲ ಹಿರಿಯರು ಕಿರಿಯರು ಮತ್ತು ಇಂದಿನ ಸಂಘ ಸಂಪೂರ್ಣವಾದ ಸಹಕಾರ ಕೊಟ್ಟಿರುವುದು ಈ ಪ್ರದೇಶದ ಒಂದು ಸಂಸ್ಕೃತಿ ಒಂದು ಕನ್ನಡಿಯಾಗಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯುವಕರು ಮುಂದೆ ನಿಂತಾಗ ಸರ್ವರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಹಿಜಾಮ ಇವತ್ತು ಅತ್ಯುತ್ತಮವಾದ ವೈದ್ಯಕೀಯ ಪದ್ಧತಿ ಯುನಾನಿಯ ಇವತ್ತು ವೈದ್ಯಕೀಯ ಪದ್ಧತಿ ಅಡಿಯಲ್ಲಿ ಇದಕ್ಕೆ ಚಿರಪತ್ತೆಗೊಳಿಸಬೇಕಂತೇಳಿ ಈ ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗ ಹಲವಾರು ಹಮ್ಮಿಕೊಂಡು ಇದೀಗ ಅದು ಮುಂದುವರಿಸಿಕೊಂಡು ಇವತ್ತು ಬಂದಿದ್ದಾರೆ. ಬಹುಶಃ ಇದರ ಒಂದು ಲಾಭಾಂಶ ಪ್ರತಿಯೊಬ್ಬರಿಗೆ ಇರಲಿ, ಅತ್ಯುತ್ತಮವಾದ ಆರೋಗ್ಯವನ್ನು ನಿರ್ಮಾಣ ಆಗಲಿ, ಅದರ ಜೊತೆಯಲ್ಲಿ ಒಂದು ಯುವಕರು ಸೇರಿಕೊಂಡು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡ್ಬೋದಂತ ಹೇಳಿ ಜವಾನ್ ಫ್ರೆಂಡ್ಸ್ ಹಾಗೂ ನಮ್ಮ ಮಿತ್ರರತ್ತು ಸೇರಿ ತೋರಿಸಿರುವುದು ಅತ್ಯಂತ ಸಂತೋಷದ ವಿಚಾರ ಅಂತ ನಾನು ಹೇಳಿಕೊಳ್ತಾ ಈ ಒಂದು ಮಾದರಿ ಎಲ್ಲರಿಗೊಂದು ಪ್ರೇರಣೆ ಆಗಲಿ ಅಂತೇಳಿ ಸರ್ವರಿಗೆ ಶುಭಾಶಯನ್ನು ಸಲ್ಲಿಸಿ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ನನ್ನ ಕಥೆಗೆ ಸಲ್ಲಿಸುತ್ತಾ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀ ರಮಣಾಥ್ ರಾಯರಿಗೂ ನನ್ನ ವಿಶೇಷದ ಅಭಿನಂದನೆ ನಾನು ಸಲ್ಲಿಸ್ತೇನೆ. ಹಿಜಾಮ ಅಂತ ಹೇಳಿದರೆ ಇದೊಂದು ಅರಬಿಕ್ ಪದ, ಹಜಮ್ ಅಂತ ಹೇಳಿದರೆ ಸೆಳೆದುಕೊಳ್ಳುವುದು ಅಂತ ಅರ್ಥ. ಅಂದರೆ ಯಾವುದೇ ಒಂದು ವಸ್ತುವನ್ನು ನೀವು ಒಂದು ಜಾಗಕ್ಕೆ ಕೇಂದ್ರೀಕರಿಸುವುದಕ್ಕೆ ಹಿಜಾಮ ಅಂತಾರೆ. ಈ ಹಿಜಾಮ ಒಂದು ದೇಹದ ಕೆಲವು ನಿರ್ದಿಷ್ಟ ಒಂದು ಬಿಂದುಗಳನ್ನು ಗುರಿಯಾಗಿಸಿ ಅಲ್ಲಿ ನೆಗೆಟಿವ್ ಸೆಕ್ಷನ್ ಕೊಡ್ತೇವೆ. ನೆಗೆಟಿವ್ ಸೆಕ್ಷನ್ ಪಂಪಲ್ಲಿ ಕೊಡ್ತಾ ಇದ್ದೇವೆ. ಈಗ ನೆಗೆಟಿವ್ ಸೆಕ್ಷನ್ ಕೊಟ್ಟ ನಂತರ ಆ ಸ್ಕಿನ್ ಅಡಿಯಲ್ಲಿ, ಚರ್ಮದ ಅಡಿಯಲ್ಲಿ ರಕ್ತ ಹೆಪ್ಪುಗಟ್ಟಿ ನಿಲ್ತದೆ. ಆ ರಕ್ತ ಹೆಪ್ಪುಗಟ್ಟಿ ನಿಂತ ನಂತರ ಅದನ್ನು ಪ್ರಿಕ್ ಮಾಡಿ ನಾವು ಎರಡನೇ ಸೆಷನಲ್ಲಿ ಹೊರಗೆ ತೆಗಿತೇವೆ. ಇದಕ್ಕೆ ಹಿಜಾಮ ಅಂತ ಹೇಳ್ತಾರೆ. ಹಿಜಾಮ ಎರಡು ವಿಧದ್ದು, ಒಂದು ಪ್ರಾಫಿಲಾಕ್ಟಿಕ್. ಪ್ರಾಫಿಲಾಕ್ಟಿಕ್ ಅಂತ ಹೇಳಿದರೆ ಹೀಗೆಯೇ ಬಾಡಿಯನ್ನು ಡಿಟಾಕ್ಸಿಫೈ ಮಾಡಲಿಕ್ಕೆ, ನಮ್ಮ ದೇಹದಲ್ಲಿರುವಂತಹ ಕೆಲವು ಡೆಡ್ ಸೆಲ್ಸ್ ಇರ್ತವೆ, ಟಾಕ್ಸಿನ್ಸ್ ಇರ್ತವೆ, ಆಮೇಲೆ ಹೆಪ್ಪುಗಟ್ಟಿದ ರಕ್ತ ಇರ್ತದೆ, ಇದು ಟಿಶ್ಯೂವಲ್ಲಿ ಜಮೆಗೊಂಡಿರ್ತದೆ ಆ ರಕ್ತ. ಅಂತಹ ರಕ್ತವನ್ನು ತೆಗಿಲಿಕ್ಕೋಸ್ಕರ ಪ್ರಾಫಿಲಾಕ್ಟಿಕಲ್ಲಿ ಯಾರೂ ಕೂಡ ಹಿಜಾಮ ಮಾಡ್ಬೋದು. ಮತ್ತು ಥೆರಪಿಟಿಕಲ್ಲಿ ಇದು ನಾನಾ ಕಾಯಿಲೆಗಳಿಗೆ ಇದು ತುಂಬ ಉಪಯುಕ್ತ. ಇದು ಆ್ಯಕ್ಚುಲಿ ಹಿಜಾಮದ ಇತಿಹಾಸ 5000 ವರ್ಷ. ಅನಾದಿ ಕಾಲದಲ್ಲೂ ಇದನ್ನು ಮಾಡ್ತಾಯಿದ್ರು. ಆ ಕಾಲದಲ್ಲಿ ಇದನ್ನು ಮಾಡಲಿಕ್ಕೂ ಕಷ್ಟ ಇದ್ರೂ ಅವ್ರು ಮಾಡ್ತಾಯಿದ್ರು. ಹೇಗೆ ಮಾಡ್ತಾಯಿದ್ರು ಅಂತ ಹೇಳಿದರೆ, ಮೃಗದ ಶೃಂಗ, ಮೃಗದ ಕೊಂಬು ಇಟ್ಟು ಮಾಡ್ತಾಯಿದ್ರು. ಉರ್ದು ಪದದಲ್ಲಿ ಇದನ್ನು ಸಿಂಗಿಯಾ ಲಗ್ವಾನ ಅಂತ ಹೇಳ್ತಾರೆ. ಫಾರ್ಸಿಯಲ್ಲಿ ಸಿಂಗಿಯಾ, ಸಿಂಗ್ ಅಂತ ಹೇಳಿದರೆ ಮೃಗದ ಕೊಂಬು. ಆ ಕೊಂಬನ್ನು ಇಟ್ಟು ಬಾಯಲ್ಲಿ ಸಕ್ಷನ್ ಮಾಡಿ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಮಾಡ್ತಾಯಿದ್ರು. ಇದು ಓಲ್ಡ್ ಟೈಪ್ ಆಫ್ ಹಿಜಾಮ. ಅದರ ನಂತರ ಕೆಲವು ದಿವಸ ಕಳೆದ ನಂತರ ಬ್ಯಾಂಬು, ಬಿದಿರು, ಬಿದಿರು ಇಟ್ಟು ಹಿಜಾಮ ಮಾಡ್ತಾಯಿದ್ರು. ಬಿದಿರು ಇಟ್ಟು ಹೇಗೆ ಸಕ್ಷನ್ ಮಾಡ್ತಾಯಿದ್ರು ಅಂತೇಳಿದರೆ, ಒಳಗೆ ಬೆಂಕಿ ಇಟ್ಟು ಬೆಂಕಿಯಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಬ್ಯಾಂಬು ಪೀಸಸ್ ಇಡ್ತಾಯಿದ್ರು. ಅದರಲ್ಲಿ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿ ಸ್ಕಿನ್ ಇದಾಗ್ತಾಯಿತ್ತು. ಅದರ ನಂತರ ಅಲ್ಲಿ ಬ್ಲಡ್ಗೆ ಇದು ಪ್ರಿಕ್ ಕೊಟ್ಟು ಬ್ಲಡ್ ತೆಗಿತಾಯಿದ್ರು. ಅದರ ನಂತರ ಕೆಲವು ಸಮಯದ ನಂತರ ಗ್ಲಾಸ್ ಇನ್ವೆನ್ಷನ್ ಆಯಿತು ಚೈನಾದಲ್ಲಿ. ಗ್ಲಾಸ್ ಅಷ್ಟವರೆಗೆ ಗ್ಲಾಸ್ ಏನಂತ ಗೊತ್ತಿರಲಿಲ್ಲ. ಗ್ಲಾಸ್ ಇನ್ವೆನ್ಷನ್ ಆದ ನಂತರ ಇದೇ ಹಿಜಾಮವನ್ನು ಬೆಂಕಿ ಇಟ್ಟು, ಹಿಜಾಮ ನಾರಿಯಾ ಅಂತ ಹೇಳ್ತಾರೆ, ನಾರ ಅಂತ ಹೇಳಿದರೆ ಇದು ಬೆಂಕಿ, ಬೆಂಕಿ ಇಟ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿ ಇಡ್ತಾಯಿದ್ರು. ಕೆಲವು ಇನ್ನು ಈಗ ಲೇಟೆಸ್ಟ್ ಒಂದು 5-6 ವರ್ಷದಿಂದ ಈ ಕಪ್ಸ್ಗಳು ಇನ್ವೆಂಟ್ ಮಾಡಿದ ನಂತರ, ಈ ಕಪ್ಸ್ಗಳು ಚಾಲ್ತಿಗೆ ಬಂದ ನಂತರ ಹಿಜಾಮ ಮಾಡೋದು ತುಂಬ ಸುಲಭ ಆಯಿತು. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ನಿರ್ದಿಷ್ಟ ಹಣವನ್ನು ನಾವು ಪಾವತಿ ಮಾಡಿ ಮಾಡ್ಬೋದು. ಬಿ ಪಿ ಎಲ್ ಕಾರ್ಡ್ಗಳಿಗೆ ಫ್ರೀ ಇರ್ತದೆ. ಮತ್ತು ನೀವು ಜನರಲ್ಲಾಗಿ ಪ್ರೈವೇಟಲ್ಲಿ ಹೋಗೋದಾದರೆ 1500-2000 ರೂಪಾಯಿ ಕೂಡ ಖರ್ಚಾಗ್ತದೆ. ನಾರ್ಮಲ್ ಪಾಯಿಂಟ್ಸ್ ಒಂದು 5-6 ಪಾಯಿಂಟ್ಸ್ ಇಡೋದಿದ್ರೆ 1000 ರೂಪಾಯಿ ಕೂಡ ತಗೊಳ್ತಾರೆ. ಓವರಾಲ್ ಇದನ್ನು ಡಿಟಾಕ್ಸಿಫಿಕೇಷನ್ಗೆ ಮಾಡ್ತಾರೆ ಹಿಜಾಮ. ಪ್ರಯೋಜನ ತುಂಬ ಉಂಟು, ವಿವರಿಸಲಿಕ್ಕೆ ಹೋದರೆ ತುಂಬ ಉಂಟು. ಮೇಯ್ನ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಪೇಯ್ನ್ ಮ್ಯಾನೇಜ್ಮೆಂಟ್. ಏನಂತ ಹೇಳಿದರೆ ನೋವನ್ನು ಕಡಿಮೆ ಮಾಡಲಿಕ್ಕೆ. ಈಗಿನ ಕಾಲದಲ್ಲಿ ಈಗಿನ ಲೈಫ್ ಸ್ಟೈಲಲ್ಲಿ ಲೋ ಬ್ಯಾಕ್ ಏಕ್, ಸ್ಪಾಂಡಿಲೋಸಿಸ್, ಮೈಗ್ರೇನ್ ಇಂತಹ ರೋಗಗಳು ತುಂಬ ವ್ಯಾಪಕವಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ಇದರದ್ದು ಉಪಯುಕ್ತತೆ ಏನಂತ ಹೇಳಿದರೆ, ಎನ್ ಸಿ ಡಿ, ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅಸಾಂಕ್ರಾಮಿಕ ರೋಗಗಳಲ್ಲಿ ಅಂದರೆ ಬ್ಲಡ್ ಪ್ರೆಷರ್ ಆಗಲಿ, ಹಾರ್ಟಿದ ಪ್ರಾಬ್ಲಮ್ ಇದ್ರಿ, ಕೊಲೆಸ್ಟ್ರಾಲ್ ಇರಲಿ, ಬಿ ಪಿ ಇರಲಿ, ಇಂತಹ ಕಾಯಿಲೆಗಳಲ್ಲಿ ಕೂಡ ಹಿಜಾಮ ತುಂಬ ಬೆನಿಫಿಟ್ ಉಂಟು. ಅದಕ್ಕೆ ಪರ್ಟಿಕ್ಯುಲರ್ ಕೆಲವು ಪಾಯಿಂಟ್ಸ್ ಉಂಟು, ಆ ಪಾಯಿಂಟ್ಸಲ್ಲಿ ಇಟ್ಟು ನಾವು ಮಾಡ್ತೇವೆ. ಬಿ ಪಿದು, ಈವನ್ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ, ಹೈಪೋಥೈರಾಯ್ಡಿಸಮಲ್ಲಿ ನನಗೆ ವೆನ್ಲಾಗಲಿ ತುಂಬ ಪೇಷೆಂಟ್ ಉಂಟು. ವಿದೌಟ್ ಮೆಡಿಸನ್ ಹೈಪೋಥೈರಾಯ್ಡಿಸಮನ್ನು ಈ ಹಿಜಾಮದಲ್ಲಿ ಕಂಟ್ರೋಲ್ ಮಾಡ್ಬೋದು.
ಈವನ್ ಬಿ ಪಿದು ಕಾಯಿಲೆಯನ್ನು ಕೂಡ ಕಂಟ್ರೋಲ್ ಮಾಡಬಹುದು. ನಾಲ್ಕು ಐದು ಬಿ ಪಿದು ಮಾತ್ರೆ ತೆಗೊಳ್ಳೋರಿಗೆ ಕೂಡ ಹಿಜಾಮ ಮಾಡಿದ ನಂತರ ಆ ಮಾತ್ರೆಯ ಅಗತ್ಯವನ್ನು ಕಡಿಮೆ ಮಾಡಬಹುದು, ಅದನ್ನು ಟೇಪರ್ ಮಾಡ್ತಾ ಮಾಡ್ತಾ ಕಮ್ಮಿ ಮಾಡಬಹುದು. ಈಗ ನೀವು ಏನೂ ಕಾಯಿಲೆ ಇಲ್ಲದೆ ಮಾಡೋದಿದ್ರೆ ಒಂದು ಹಿಜಾಮ ಮಾಡಿ ಒಂದು ಮೂರು ತಿಂಗಳು ಕಳೆದ ನಂತರ ವಾಪಸ್ ಮಾಡಬೇಕು, ಬೂಸ್ಟರ್ ಹಿಜಾಮ ಹೇಳ್ತಾರೆ. ಅದರ ನಂತರ ವರ್ಷಕ್ಕೊಂದ್ಸಲ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು, ಯಾಕೆಂದರೆ ಅರಬ್ ಕಂಟ್ರಿಯಲ್ಲಿ ಇದು ತುಂಬ ಚಾಲ್ತಿಯಲ್ಲಿದೆ. ಯಾಕೆಂದರೆ ಅಲ್ಲಿ ತುಂಬ ಸೆಕೆ ಜಾಸ್ತಿ, ಅಂದರೆ ರಕ್ತದ್ದು ಟೆಂಪ್ರೇಚರ್ ಜಾಸ್ತಿ ಆಗುವಾಗ ಎಪಿಸ್ಟ್ಯಾಕ್ಸಿಸ್ ಮೂಗಲ್ಲಿ ರಕ್ತ ಬರುವಂಥ ಇನ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಪ್ರತಿ ವರ್ಷ ಕೂಡ ಎಲ್ಲರೂ ಹಿಜಾಮ ಮಾಡಿಸ್ಕೊಳ್ತಾರೆ. ಸಣ್ಣ ಮಕ್ಕಳಿಗೆ ಇಂಡಿಕೇಷನ್ ಇಲ್ಲ, ಥೆರಪೆಟಿಕ್ ಕೆಲವು ಇಂಡಿಕೇಷನ್ ಉಂಟು, ಆಗ ಅಗತ್ಯ ಇದ್ದರೆ ಮಾತ್ರ ಮಾಡ್ತೇವೆ. ಯೂಶ್ವಲಿ ನಾವು 13 ವರ್ಷದ ನಂತರ ಹಿಜಾಮಕ್ಕೆ ಪ್ರಿಫರ್ ಮಾಡ್ತೇವೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ನಾವು ರೆಸ್ಟ್ರಿಕ್ಟೆಡ್ ಮಾಡ್ತೇವೆ, ಯಾಕೆಂತ ಹೇಳಿದರೆ ನಮಗೆ ಎಷ್ಟು ಸಿಬ್ಬಂದಿ ಉಂಟು ಮತ್ತು ನಮ್ಮ ಎಷ್ಟು ವ್ಯಾಪ್ತಿ ಉಂಟು ಕೆಲಸ ಮಾಡುವ, ಅಂದರೆ ಯೂಶ್ವಲಿ ನಮ್ಮದು 40 ಆಗ್ತದೆ. ಹಾಂ, 40 ನಾವು ರೆಸ್ಟ್ರಿಕ್ಟ್ ಮಾಡ್ತಾ ಇದ್ದೇವೆ, ಯಾಕೆಂತ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಹಾಂ, 25-40 ಯೂಶ್ವಲಿ ನಮಗೆ ಪೇಷಂಟ್ ಉಂಟು ಅಲ್ಲಿ. ಎಲ್ಲ ಆಸ್ಪತ್ರೆ ಕೆಲವು ಜಾಗಗಳಲ್ಲಿ ಉಂಟು, ಎಲ್ಲ ಆಸ್ಪತ್ರೆಗಳಲ್ಲಿ ಇಲ್ಲ. ಇನ್ನೂ ಇದರದ್ದು ಜ್ಞಾನ ಎಲ್ರಿಗೂ ವ್ಯಾಪಕ ಆಗಿಲ್ಲ. ಯಾಕೆಂದರೆ ಹೇಳಿದರೆ ನಾನು ಇಲ್ಲಿ ಹಿಜಾಮ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 5 ಆಯಿತು, 5-6 ವರ್ಷ ಆಯಿತು. ಆಗ ಹಿಜಾಮ ಅಂದರೆ ಏನಂತ ಗೊತ್ತಿರಲಿಲ್ಲ, ಆ ಪದವೇ ಏನಂತ ಗೊತ್ತಿರಲಿಲ್ಲ. ಮತ್ತು ನನ್ನ ಹತ್ರ ಪೇಷಂಟ್ ಬರುವಾಗ ನಾನು ಒಂದು ಪ್ರೊಸೀಜರ್ ಮಾಡ್ತೇನಂತ ಮಾತ್ರ ನಾನು ಮಾಡ್ತಾ ಇದ್ದದು. ಹಿಜಾಮ ಮಾಡ್ತೇವೆ, ಬ್ಲಡ್ ಹೋಗ್ತದೆ, ಇಂಥ ಪದಗಳ ಯೂಸ್ ಮಾಡ್ತಾ ಇದ್ದರೆ ಪೇಷಂಟ್ ಹಿಂಜರಿತಾ ಇದ್ದರು. ಯಾಕೆಂದರೆ ಅವರಿಗೆ ಅದರದ್ದು ಒಂದು ಸರಿ ಒಂದು ರಿಸಲ್ಟ್ ಬರಬೇಕಂತ ಹೇಳಿದರೆ ಕೆಲವೊಮ್ಮೆ ಪೇಷಂಟನ್ನು ಸೈಕೊಲಾಜಿಕಲಿ ನಾವು ಪ್ರಿಪೇರ್ ಮಾಡಬೇಕಾಗ್ತದೆ. ಅವರಿಗೆ ಅದರ ವಿಷಯದಲ್ಲಿ ಜ್ಞಾನ ಇಲ್ಲದೇ ಇರುವಾಗ ಅವರಿಗೆ ನಾವು ಕೇವಲ ಒಂದು ಪ್ರೊಸೀಜರ್ ಅಂತ ಹೇಳಿ ಮಾಡ್ತೇವೆ, ಅವರಿಗೆ ಡೆಫಿನೆಟ್ಲಿ ಅದರಲ್ಲಿ ಬೆನಿಫಿಟ್ಸ್ ಬರುತ್ತೆ. ಯುನಾನಿ ಚಿಕಿತ್ಸಾ ಪದ್ಧತಿ ಇದು ಒಂದು ಬಹಳ ದೊಡ್ಡ ಒಂದು ಭಾಗ. ಇದು ಯುನಾನಿ ಚಿಕಿತ್ಸೆಯಲ್ಲಿ 3 ಟೈಪ್ ಇದು ಚಿಕಿತ್ಸೆಯ ಕ್ರಮ ಉಂಟು. ಇಲಾಜ್ ಬಿದ್ ದವಾ ಅಂತ ಹೇಳಿದರೆ ಮೆಡಿಸಿನ್ ಕೊಟ್ಟು ಒಂದು ಪೇಷಂಟ್ಗೆ ಕ್ಯೂರ್ ಮಾಡೋದು. ಇಲಾಜ್ ಬಿತ್ ತದ್ಬೀರ್ ಅಂತ ಹೇಳಿದರೆ ಬೇರೆ ಯುಕ್ತಿ ಯೂಸ್ ಮಾಡಿ ಮದ್ದಿಲ್ಲದೆ ಔಷಧಿರಹಿತ ಚಿಕಿತ್ಸೆ, ಇಲಾಜ್ ಬಿತ್ ತದ್ಬೀರ್ ಅಂತ ಹೇಳ್ತೇವೆ. ಮೂರನೇದು ಇಲಾಜ್ ಬಿದ್ ಯದ್ ಅಂತ ಹೇಳಿದರೆ ಶಸ್ತ್ರಚಿಕಿತ್ಸೆ ಮಾಡಿ ಮಾಡುವಂಥ. ಈ 3 ಚಿಕಿತ್ಸೆಗಳಲ್ಲಿ ಇಲಾಜ್ ಬಿತ್ ತದ್ಬೀರಲ್ಲಿ ಈ ಹಿಜಾಮ ಬರ್ತದೆ. ಇಲಾಜ್ ಬಿತ್ ತದ್ಬೀರಲ್ಲಿ ಎಲ್ಲನೂ ಮಸಾಜ್, ಈವನ್ ಇದು ಸ್ವೆಟ್ಟಿಂಗ್ ಭರಿಸೋದು, ಲೀಚಿಂಗ್ ಥೆರಪಿ, ಬೇರೆ ಮಸಾಜ್ ಮಾಡುವಂಥ ಈ ಬೇರೆ ಬೇರೆ ಟೈಪ್ ಇದು ಥೆರಪೀಸ್ ಬರುತ್ತೆ. ಅದರಲ್ಲಿ ಹಿಜಾಮ ಇಸ್ ದ ಒನ್ ಆಫ್ ದ ಪವರ್ಫುಲ್ ಥೆರಪಿ ಇನ್ ಯುನಾನಿ ಸಿಸ್ಟಮ್ ಆಫ್ ಮೆಡಿಸನ್. ಈ ಥೆರಪಿ 5.5 ವರ್ಷ ಯುನಾನಿ ಕಲಿತ ವೈದ್ಯರು ಇದಕ್ಕೆ ಅರ್ಹರಾಗಿರ್ತಾರೆ. ಅವರಿಗೆ ಈ ಚಿಕಿತ್ಸೆಯಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕೊಡಲಾಗ್ತದೆ. ಈವನ್ ಯುನಾನಿ ಎಲ್ಲೆಲ್ಲ ಔಟ್ ಪೇಷಂಟ್ ಉಂಟು, OPD ಉಂಟು, ಅಲ್ಲಿದ್ದ ವೈದ್ಯಾಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ, ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯುನಾನಿ ಮೆಡಿಸನ್ ಉಂಟು ಬೆಂಗಳೂರಲ್ಲಿ ಉಂಟು, ಅಲ್ಲಿ ಸ್ಪೆಷಲ್ ಟ್ರೈನಿಂಗ್ ಕೊಡ್ತದೆ. ಮತ್ತು ಈ ಟ್ರೈನಿಂಗ್ ಕೊಟ್ಟ ನಂತರ ಅದು ಆಯಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವರಿಗೆ ಹೇಳಲಾಗ್ತದೆ. ಅದೇ ರೀತಿ ನಾನು ಅಲ್ಹಮ್ದುಲಿಲ್ಲಾಹ್ ಇಲ್ಲಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸಾಧಾರಣ 5 ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೇನೆ. ನಮ್ಮ ಆರೋಗ್ಯ ಸಚಿವರು ಜನಾಬ್ UT ಖಾದರ್ ಅವರು ಕೂಡ ಈ ಹಿಜಾಮ ಸೆಂಟ್ರನ್ನು ಇನಾಗ್ರೇಟ್ ಮಾಡಿದ್ದಾರೆ. ಅದು ಕರ್ನಾಟಕದ್ದು ಫಸ್ಟ್ ಹಿಜಾಮ ಸೆಂಟರ್ ಗೌರ್ಮೆಂಟ್ ಲೆವೆಲಲ್ಲಿ, ವೆನ್ಲಾಕಲ್ಲಿ ಇರುವಂಥದ್ದು ಕರ್ನಾಟಕದಲ್ಲಿ ಫಸ್ಟ್ ಹಿಜಾಮ ಸೆಂಟರ್. ಅದರ ನಂತರ ಈ ಹಿಜಾಮಕ್ಕೋಸ್ಕರ ಸ್ಪೆಷಲ್ ಬಜೆಟ್ ಕೂಡ ಕೊಡ್ತಾ ಇದ್ದೆ ಸರ್ಕಾರ. ಆ ಬಜೆಟನ್ನು ಉಪಯೋಗಿಸಿಕೊಂಡು ಕಪ್ಸ್ ಮತ್ತು ಅದಕ್ಕೆ ಬೇಕಾಗುವಂಥ ಅದೇ ಅಗತ್ಯದ ಉಪಕರಣಗಳನ್ನು ನಾವು ಖರೀದಿ ಮಾಡಿ BPL ಕಾರ್ಡ್ನವರಿಗೆ ಬಿಲ್ಕುಲ್ ನಾವು ಫ್ರೀ ಮಾಡ್ತಾ ಇದ್ದೇವೆ. ಕೆಲವು ಚಿಕಿತ್ಸೆಗಳಲ್ಲಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಹಿಜಾಮವನ್ನು ಯೂಸ್ ಮಾಡ್ಬೋದು, ಹಿಜಾಮ ಮಾಡಿಸ್ಬೋದು ಕೆಲವೆಲ್ಲ. ಅದು ಕಂಡೀಷನ್ ನಿಯಂತ್ರಣ ಮಾಡಲಿಕ್ಕೆ ಅದು ಕಂಡೀಷನ್ ಹೇಗಿರ್ತದೆ ಹಾಗೆ ನೋಡಿ. ನನ್ನ ಹೆಸರು ಡಾಕ್ಟರ್ ಸೈಯದ್ ಜಾಹಿದ್ ಹುಸೇನ್ ಅಂತ, ಯುನಾನಿ ವೈದ್ಯಾಧಿಕಾರಿ, ಸರ್ಕಾರಿ ಯುನಾನಿ ಇದು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆದು ಯುನಾನಿ ಔಟ್ ಪೇಷಂಟಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಅಲ್ಲಿ ನಾನು ಸಾಧಾರಣ 5.5 ವರ್ಕ್ ಮಾಡ್ತಾ ಇದ್ದೆ.
ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ. ಈ ವೈದ್ಯಶಾಸ್ತ್ರದ ಒಬ್ಬ ಪಿತಾಮಹ ಅಂತೇಳಿ ಕರೆಯಲ್ಪಡುವ ಹಿಪೋಕ್ರೆಟಿಸ್ ಎಂಬವನು ತನ್ನ ಗ್ರಂಥಗಳಲ್ಲಿ ಹಿಜಾಮ ಚಿಕಿತ್ಸೆ ಪದ್ಧತಿಯ ಬಗ್ಗೆ ಉಲ್ಲೇಖ ಮಾಡಿರುವುದು ನಮಗೆ ಕಂಡು ಬರ್ತದೆ. ಅರಬ್ ಪ್ರದೇಶಗಳಲ್ಲಿ ಇದು ಹೆಚ್ಚು ಜನಜನಿತವಾದದ್ದು ಮತ್ತು ಬಳಕೆಗೆ ಬಂದದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರ ಜೀವಿತ ಕಾಲದಲ್ಲಿ. ಅವರು ಈ ಚಿಕಿತ್ಸಾ ಪದ್ಧತಿಯನ್ನು ಅತ್ಯುತ್ತಮ ವಿಧಾನ ಎಂಬುದಾಗಿ ಪರಿಗಣಿಸಿದರು. ಇದೊಂದು ಬೆಸ್ಟ್ ರೆಮಿಡಿ ಆಫ್ ಆಲ್ ರೆಮಿಡೀಸ್ ಅಂತ ಹೇಳ್ತಕ್ಕಂಥ ಮಾತು ನಮಗೆ ಇತಿಹಾಸದಲ್ಲಿ ಕೇಳಿ ಬರ್ತದೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ಉಲ್ಲೇಖ ಮಾಡಿರೋದು. ನಬಿ ಅವರ ಜೀವನ ಕಾಲದಲ್ಲಿ ಅವರ ಸಹವರ್ತಿಯಾಗಿದ್ದಂಥ ಇಬ್ನ್ ಅಬ್ಬಾಸ್ ಅವರು ವರದಿ ಮಾಡಿರುವ ಹದೀಸ್ ಪ್ರಕಾರ ಪ್ರವಾದಿಯವರು ಒಂದು ಸುದೀರ್ಘ ತಲೆನೋವು, ಈಗ ನಾವೇನು ಮೈಗ್ರೇನ್ ಅಂತೇಳಿ ಕರೀತೇವೆ, ಅಂಥ ಒಂದು ತಲೆನೋವಿನಿಂದ ಬಳಲುತ್ತಿರುವಂಥ ಸಂದರ್ಭದಲ್ಲಿ ಹಿಜಾಮ ಚಿಕಿತ್ಸೆಗೆ ಅವರು ಮೊರೆ ಹೋದರು ಎಂಬುದನ್ನು ಅವರು ಇಬ್ನ್ ಅಬ್ಬಾಸ್ ಅನೇಕ ಬಾರಿ ಹಿಜಾಮ ಚಿಕಿತ್ಸೆಗೆ ಪ್ರವಾದಿಯವರು ಒಳಪಟ್ಟದ್ದು ಮತ್ತು ಈ ಒಂದು ಚಿಕಿತ್ಸಾ ಪದ್ಧತಿಯನ್ನು ಒಂದು ಅತ್ಯುತ್ತಮ ಚಿಕಿತ್ಸಾ ಪದ್ಧತಿ ಎಂಬುದಾಗಿ ಅವರು ಹೇಳಿದ್ದನ್ನು ಸಹಾಬಿಯವರು ಕೂಡ ವರದಿಯನ್ನು ಮಾಡ್ತಾರೆ. ಈ ಚಿಕಿತ್ಸಾ ಪದ್ಧತಿ ಒಂದು ಅರೇಬಿಕ್ ಮೂಲದ ಪದ್ಧತಿ. ಹೇಗೆ ಚೀನಾ ದೇಶದಲ್ಲಿ ಅಕ್ಯುಪ್ರೆಷರ್ ಇದೆ ಅಥವಾ ರೇಖಿ ಚಿಕಿತ್ಸೆ ಇದೆ, ಅಥವಾ ಭಾರತ ದೇಶ ಹೇಗೆ ಆಯುರ್ವೇದವನ್ನು ಮತ್ತು ಯೋಜಿಕ್ ಸೈನ್ಸನ್ನು ಜಗತ್ತಿಗೆ ಪರಿಚಯಿಸಿದೆ, ಹೇಗೆ ಹೋಮಿಯೋಪತಿಯನ್ನು ಕೆಲವು ದೇಶ ಈ ಜಗತ್ತಿಗೆ ಪರಿಚಯಿಸಿದೆ, ಹಾಗೆ ಅರಬ್ ಪ್ರದೇಶಗಳು ತನ್ನ ಯುನಾನಿ ಚಿಕಿತ್ಸಾ ಪದ್ಧತಿಯಲ್ಲಿ ಒಂದು ಭಾಗವಾಗಿ ಹಿಜಾಮವನ್ನು ಪರಿಚಯಿಸಿದೆ. ವಿಶೇಷವಾಗಿ ನಮ್ಮ ದೇಹದಲ್ಲಿರುವಂಥ ಕಲ್ಮಶಗಳನ್ನು ಹೊರತೆಗೀಲಿಕ್ಕೆ ಇದು ಬಾರಿ ಸೂಕ್ತ ಅಂತ ಹೇಳೋದು. ಈಗ ಚೀನಾ ಮತ್ತು ಈಶಾನ್ಯ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಒಂದು ಸಣ್ಣ ಹುಳು ಏನಿದೆ ಆ ಒಂದು ಜೀವಿಯನ್ನು ದೇಹಕ್ಕೆ ಕಚ್ಚಿಸುವ ಮೂಲಕ ತಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಬೇಡವಾದ ರಕ್ತಗಳು ಸೇರಿಕೊಂಡಿವೆ ಅವುಗಳನ್ನು ಹೊರತೆಗೀಲಿಕ್ಕೆ ಆ ಒಂದು ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸ್ತಾರೆ. ಆಗ ನಮಗೆ ಒಂದು ಬಾರಿ ಸ್ಪಷ್ಟ ಆಗ್ತದೆ ನಮ್ಮ ದೇಹದಲ್ಲಿ ಅಲ್ಲಲ್ಲಿ ರಕ್ತ ಏನು ಹೆಪ್ಪುಗಟ್ಟಿದೆ ಆ ಹೆಪ್ಪುಗಟ್ಟಿದ ರಕ್ತವನ್ನು ಹೊರತೆಗೆಯುವುದು ಕೂಡ ಒಂದು ಚಿಕಿತ್ಸಾ ಪದ್ಧತಿ ಅಂತ. ಹಾಗಾಗಿ ಸಂಧಿಗಳನ್ನು ಕ್ರಿಯಾಶೀಲ ಮಾಡಲಿಕ್ಕೆ, ನಮ್ಮ ಜೀವಕೋಶಗಳನ್ನು ಕ್ರಿಯಾಶೀಲ ಮಾಡಲಿಕ್ಕೆ, ಮತ್ತು ಯಾವ ಭಾಗಕ್ಕೆ ಆಮ್ಲಜನಕದ ಕೊರತೆ ಆಗ್ತದೆ ದೇಹದ ಒಳಗಡೆ ಆ ಆಮ್ಲಜನಕವನ್ನು ಸರಾಗವಾಗಿ ಪೂರೈಕೆ ಮಾಡಲಿಕ್ಕೆ ಈ ಹಿಜಾಮ ಚಿಕಿತ್ಸೆ ಒಂದು ಅತ್ಯುತ್ತಮ ಮಾದರಿ ಎಂಬುದು ನಮಗೆ ಅಧ್ಯಯನದಿಂದ ಕಂಡು ಬರ್ತದೆ. ಬಹುಶಃ ಭಾರತದಲ್ಲಿ ಯುನಾನಿ ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸತಕ್ಕಂಥ ವೈದ್ಯರು ಈ ಕ್ರಮವನ್ನು ಪರಿಚಯಿಸಿದ ಬಂದಿದ್ದಾರೆ. ಈ ಭಾಗಕ್ಕೆ ಸ್ವಲ್ಪ ಕಡಿಮೆ ಇದು ಪರಿಚಯ ಆಗಿದೆ. ಇಲ್ಲಿನ ಈ ಕಾರ್ಯಕ್ರಮದ ಮೂಲಕ ಈ ಕರಾವಳಿಯ ಭಾಗದಲ್ಲೂ ಕೂಡ ಅದರಲ್ಲೂ ಕೂಡ ಬಂಟ್ವಾಳ ಈ ಭಾಗದ ಸುತ್ತಮುತ್ತಲಿನ ಜನರಿಗೆ ಹಿಜಾಮ ಚಿಕಿತ್ಸೆಯ ಬಗ್ಗೆ ಒಂದು ಪರಿಚಯ ಆಗಿದೆ ಮತ್ತು ಇದರ ಪ್ರಯೋಜನ ಏನು ಅಂತೇಳಿಯುವುದು ಅರಿವಾಗಿದೆ. ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ನಾವು ಕೆಲವು ಔಷಧಗಳನ್ನು ತೆಗೆದುಕೊಂಡಾಗ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳಾಗ್ತವೆ, ಆದರೆ ಅಂಥ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಒಂದು ಚಿಕಿತ್ಸಾ ಕ್ರಮ ಹಿಜಾಮ ಅಂತೇಳಿ ಹೇಳ್ಬೋದು. ನಾವು ಕರ್ನಾಟಕ ಸರ್ಕಾರದಲ್ಲಿ ಆಯುಷ್ ಇಲಾಖೆಯಲ್ಲಿ ಒಂದು 37 ವರ್ಷ ಸರ್ವಿಸ್ ಮಾಡಿ ಬಂದಿವೆ. ಇವಾಗ ರಿಟೈರ್ಮೆಂಟ್ ಆದಮೇಲೆ ನಮಗೆ ರೀಪ್ಲೇಸ್ಮೆಂಟ್ ಆಗಿದೆ. ಈಗ ನಾನು ಮುಲ್ಕಿ ಕೆರೆಕಾಡ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದಂದರೆ ಕಾಂಟ್ರಾಕ್ಟಲ್ಲಿ ಮುಲ್ಕಿ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅಲ್ಲಿ ನಮಗೆ ಹಿಜಾಮಗೆ ಫೆಸಿಲಿಟಿ ಇಲ್ಲ, ನಾವು ಮುಂದಕ್ಕೆ ಅದಕ್ಕೆ ಫೆಸಿಲಿಟಿ ಮಾಡ್ತಾ ಇದ್ದೀವಿ. ಅದಕ್ಕೆ ಈಗ ಜನರ ಒಂದು ಆಸಕ್ತಿ, ಜನ ಒಂದು ಇಚ್ಛೆ ಮತ್ತು ಒಂದು ಡಿಮಾಂಡ್ ನೋಡಿಬಿಟ್ಟು ವೆನ್ಲಾಕಲ್ಲಿ ಆಸ್ಪತ್ರೆಯಲ್ಲಿ ಪೂರ್ತಿ ಎಲ್ಲ ಜನರಿಗೂ ಸಹ ಫೆಸಿಲಿಟಿ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಒಂದು ಸಹಭಾಗಿತ್ವದಲ್ಲಿ ನಮ್ಮ ಒಂದು ಸಮಾಜ ಸೇವಕರು ಒಂದು ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದಾರೆ ನಮಗೆ. ತೊಕ್ಕೊಟ್ಟಲ್ಲಿ ಸದ್ಯದಲ್ಲೇ ಒಂದು ಹಿಜಾಮ ಸೆಂಟ್ರ್ ಓಪನ್ ಆಗ್ತಾ ಇದೆ. ಅಲ್ಲಿ ಯುನಾನಿ ಕನ್ಸಲ್ಟೇಷನ್ ಇರುತ್ತೆ ಮತ್ತು ಹಿಜಾಮ ಥೆರಪಿನೂ ಇರುತ್ತೆ. ಅಲ್ಲಿ ಲೇಡೀಸ್ ಜೆಂಟ್ಸ್ ಸ್ಟಾರ್ಟ್ ಇನ್ನೂ ಸದ್ಯದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ರೆಡಿ ಮಾಡ್ತಾ ಇದ್ದೀವಿ ನಾವು ಅದನ್ನು. ಫೆಸಿಲಿಟಿಯಲ್ಲಿ ಒಂದು ಎರಡು ಡಾಕ್ಟರ್ಸ್ ಇರ್ತಾರೆ ಮತ್ತು ಒಂದು ಎರಡು ಅಸಿಸ್ಟೆಂಟ್ಸ್ ಇರ್ತಾರೆ, ಒಂದು ಎರಡು ಟೇಬಲ್ಸ್ ಹಾಕಿದ್ದೀವಿ ಸದ್ಯಕ್ಕೆ. ಯುನಾನಿ ಕನ್ಸಲ್ಟೇಷನ್ಸ್ ಇದೆ ಅಲ್ಲಿ, ಮೆಡಿಸಿನ್ಸೇ ಕೊಡ್ತೀವಿ ನಾವು. ಹಾಗೆಯೇ ಹಿಜಾಮ ಥೆರಪಿ, ವೆನಿಸೆಕ್ಷನ್, ಅದರಲ್ಲಿ ಈ ರೆಜಿಮಿನಲ್ ಥೆರಪಿಯಲ್ಲಿ ಯಾವ ಯಾವುದೆಲ್ಲ ಫೆಸಿಲಿಟಿ ಇದೆ ಅದನ್ನು ಒಂದೊಂದಾಗಿ ನಾವು ಅದನ್ನು ಇಂಟ್ರೂಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಹಿಜಾಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅಂದರೆ ಈಗ ಅದು ಡಿಮ್ಯಾಂಡ್ ಎಷ್ಟಿದೆ ಅಂತ ಹೇಳಿದರೆ ಅದನ್ನು ಪೂರ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬುಕಿಂಗ್ಸ್ ಹೋಗ್ತಾ ಇದೆ ಇವಾಗ. ಹೆವಿ ರಶ್ ಇದೆ ನಮ್ಮ ವೆನ್ಲಾಕಲ್ಲಿ. ಅದು ಸಹ ಈ ತಿಂಗಳ ಕೆಲವು ಚಾಂದ್ರಮಾನದ ದಿನಗಳೇ ಇರೋದ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಡೇಸಲ್ಲಿ ಮಾಡಿದರೆ ಇನ್ನೂ ಅದರಲ್ಲಿ ಥೆರಪಿಟಿ ಇಫೆಕ್ಟ್ ಜಾಸ್ತಿ ಇರುತ್ತೆ. ಅದನ್ನು ಆ ಟೈಮಲ್ಲಿ ಅದನ್ನು ಎಲ್ಲ ಜನಗಳು ಇದರ ಸವಲತ್ತು ಸಿಗಬೇಕು, ಬಡ ಜನರಿಗೂ ಸಿಗಬೇಕು, ಸರ್ವಸಾಮಾನ್ಯರಿಗೂ ಸಿಗಬೇಕು. ಇದು ಹಿಜಾಮ ಅದನ್ನು ಮುಟ್ಟಿಸ್ಬೇಕಂತ ಇವೊಂದು ಸದ್ಯದಲ್ಲಿ ಓಪನ್ ಮಾಡ್ತಾ ಇದ್ದೀವಿ ನಾವೀಗ ಒಂದು. ಹೌದು ಹೌದು, ಮೋಸ್ಟ್ ಒಂದು ಅಥವಾ ಸಹಭಾಗಿತ್ವದಲ್ಲಿ, ಅಂದರೆ ಅದರಲ್ಲಿ ಮಿನಿಮಲ್ ಚಾರ್ಜಸ್ ಇಡ್ತೀವಿ ನಾವು, ಅದರಲ್ಲಿ ಒಂದು ಲಾಭ ಮಾಡುವ ಉದ್ದೇಶ ಅಲ್ಲ. ಈಗ ನಮಗೆ ಸರ್ಕಾರದಲ್ಲಿ ಆಲ್ರೆಡಿ ನಾವು ಕೆಲಸ ಇದೆ, ನಮ್ಮ ಅದನ್ನು ಇನ್ನೂ ಅದು ಜನಗಳಿಗೆ ಅದರ ಸವಲತ್ತು ಹೋಗಬೇಕು, ಮುಟ್ಟಬೇಕು ಅಂತೇಳಿ ಮಿನಿಮಲ್ ಚಾರ್ಜಸ್ ಮಾಡ್ತೀವಿ ಅಷ್ಟೇ, ನಾವು ಜಾಸ್ತಿ ಚಾರ್ಜ್ ಮಾಡೋಲ್ಲ.
ಹಾಗೆ ಎಲ್ರಿಗೂ ಅದರ ಸವಲತ್ತು ಸಿಗಬೇಕು, ಎಲ್ರಿಗೂ ಎಫೋರ್ಡೆಬಲ್ ಆಗಬೇಕು, ಮತ್ತು ಇದು ಆ ಯುನಾನಿ ಸಿಸ್ಟಮ್ ನಮ್ಮ ಸೌತ್ ಕೇರಳದಲ್ಲಿ ಇನ್ನೂ ಪಾಪ್ಯುಲರ್ ಆಗಬೇಕು. ಹಾಗೆ ಯಾವುದು ಹೌದು ಇದೆ, ಈಗ ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಬಹಳಷ್ಟು ಪಾಪ್ಯುಲರ್ ಆಗಿದೆ. ಈಗ ಪ್ರೈವೇಟ್ ಲೆವೆಲಲ್ಲಾಗಲಿ ನಮ್ಮ ಹಾಸ್ಪಿಟಲ್ಸ್, ಈಗ ಪ್ರತಿ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಆಯುಷ್ ಕೇಂದ್ರಗಳಲ್ಲಿ ಇದನ್ನು ನಾವು ಮಾಡಬೇಕಂತ ಇದ್ದೀವಿ. ನಾವೀಗ ಪ್ರತಿ ತಾಲೂಕು ಆಸ್ಪತ್ರೆಗಳಲ್ಲಿ ಆಯುಷ್ ವಿಭಾಗದಲ್ಲಿ ಈ ಹಿಜಾಮ ಥೆರಪಿ ಯುನಾನಿ ಟ್ರೀಟ್ಮೆಂಟ್ ಒಟ್ಟಿಗೆನೆ ಸ್ಪೆಸಿಫಿಕ್ ಆಗಿ ಯಾವುದಕ್ಕೆ ಅದು ಅದು ಅಡ್ವೈಸ್ ಆಗಿದೆಯಾ ಅದಕ್ಕೆ ನಾವು ಹಿಜಾಮ ಥೆರಪಿ, ಮತ್ತು ಯುನಾನಿ ಒಟ್ಟಿಗೆ ಯುನಾನಿ ಟ್ರೀಟ್ಮೆಂಟ್ ಸಹ, ಯುನಾನಿ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಿರುವಂಥದ್ದು. ಹಾಗೆ ಆರೋಗ್ಯ ಮಹಾಭಾಗ್ಯ ಅನ್ನುವಂಥದ್ದು ಕೇವಲ ಒಂದು ಅಲಂಕಾರಿಕ ವಾಕ್ಯ ಅಲ್ಲ, ಅತ್ಯಂತ ಅರ್ಥಪೂರ್ಣವಾದಂಥ ವಿಷಯ. ಆರೋಗ್ಯ ಇಲ್ಲದೆ ಮನುಷ್ಯ ಏನನ್ನೂ ಮಾಡೋದಕ್ಕಾಗುವುದಿಲ್ಲ. ಆದರೆ ಆಗಾಗ ಬರ್ತಕ್ಕಂತಹ ರೋಗಗಳು ಮನುಷ್ಯನ ಆರೋಗ್ಯಕ್ಕೆ ಬಹಳ ದೊಡ್ಡ ಸವಾಲಾಗ್ತದೆ. ರೋಗಗಳಿಂದ ಮುಕ್ತವಾಗಿ ಬದುಕಲಿಕ್ಕೆ ಒಬ್ಬನಿಗೆ ಸಾಧ್ಯ ಆಗುವುದು ಅಂತ ಹೇಳಿದರೆ ಅದು ಬಹಳ ದೊಡ್ಡ ಒಂದು ಅನುಗ್ರಹ. ಅದಕ್ಕಾಗಿ ಅಂದರೆ ಆರೋಗ್ಯವಂತ ಬದುಕಿಗಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಕೆಲವು ಕಲ್ಮಶಗಳನ್ನು, ಕೆಲವು ತ್ಯಾಜ್ಯಗಳನ್ನು ನಾವು ಹೊರಗೆ ಹಾಕಬೇಕಾಗ್ತದೆ. ಯಾವಾಗ ಆ ತ್ಯಾಜ್ಯಗಳು ಉಳ್ಕೊಳ್ತವೋ ಆಗ ಮನುಷ್ಯನ ಆರೋಗ್ಯ ತೀವ್ರವಾಗಿ ಕೆಟ್ಟು ಹೋಗ್ತದೆ. ಉದಾಹರಣೆಗೆ ಅದು ಮಲಬದ್ಧತೆ ಇರಬಹುದು, ಮೂತ್ರ ವಿಸರ್ಜನೆ ಆಗದಂತೆ ಇರಬಹುದು. ಈ ರೀತಿ ಮನುಷ್ಯ ಶರೀರದಲ್ಲಿ ಈ ಮಲ ಮೂತ್ರಗಳಲ್ಲದೆ ರಕ್ತದಲ್ಲಿ ಕೂಡ ಕೆಲವು ಕಲ್ಮಶಗಳನ್ನು, ಕೆಲವು ತ್ಯಾಜ್ಯಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ತ್ಯಾಜ್ಯಗಳನ್ನು ಹೊರಗೆ ಹಾಕುವುದಕ್ಕೆ ಬಹಳ ಮಹತ್ವ ಇದೆ, ಚಿಕಿತ್ಸಾ ವಿಧಾನದಲ್ಲಿ ಬಹಳ ಮಹತ್ವ ಇದೆ. ಅದು ಇವತ್ತಲ್ಲ, ಆಧುನಿಕ ವೈದ್ಯಶಾಸ್ತ್ರ ಬೆಳೆಯುವುದಕ್ಕಿಂತ ಶತಶತಮಾನಗಳ ಮೊದಲೇ ಈ ಕೆಟ್ಟ ರಕ್ತವನ್ನು ಹೊರಚೆಲ್ತಕ್ಕಂತಹ ಚಿಕಿತ್ಸಾ ವಿಧಾನ ಇತ್ತು ಅಂತ ಹೇಳುವುದನ್ನು ನಾವು ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಸಾಕ್ರಟೀಸ್ನ ಪ್ರಸ್ತಾಪಗಳಲ್ಲಿ ಕೂಡ ಈ ಏನು ನಾವು ಇವತ್ತು ಹಿಜಾಮ ಅಂತ ಏನು ಹೇಳ್ತೀವೋ, ಅಥವಾ ಬಹಳ ಜಾಗತಿಕವಾಗಿ ಪ್ರಚಾರದಲ್ಲಿರ್ತಕ್ಕಂಥ ಪದ ಹಿಜಾಮ ಅಂತ ಒಂದು ಅರಬ್ಬಿ ಪದ, ಆ ಒಂದು ಚಿಕಿತ್ಸೆ, ಅದೇ ರೀತಿ ಕೊಂಬು ಚಿಕಿತ್ಸೆ ಅಂತೇಳಿ ಅಂದರೆ ಹಿಂದಿನ ಕಾಲದಲ್ಲಿ ಈ ಪ್ರಾಣಿಗಳ ಕೊಂಬನ್ನು ಬಳಸಿಕೊಂಡು ಆ ರಕ್ತವನ್ನು ಹೊರಗೆ ತೆಗೀತಾ ಇದ್ದರು. ಹಾಗಾಗಿ ಕೊಂಬು ಚಿಕಿತ್ಸೆ ಅಂತ ಹೇಳ್ತಕ್ಕಂಥ ಪ್ರಯೋಗ ಕೂಡ ಬಂದಿದೆ. ಆಮೇಲೆ ಪುರಾತನವಾದ ಗ್ರೀಕ್ ಸಮಾಜದಲ್ಲಿರಬಹುದು, ಆಮೇಲೆ ಈಜಿಪ್ಟಿಯನ್ ನಾಗರಿಕತೆಯಲ್ಲಿರಬಹುದು, ಈ ಒಂದು ಚಿಕಿತ್ಸೆ ಕೆಟ್ಟ ರಕ್ತವನ್ನು ಹೊರತೆಕ್ಕದಂಥ ಚಿಕಿತ್ಸೆ ಇತ್ತು. ಆದರೆ ಯಾವಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಈ ಚಿಕಿತ್ಸೆಗೆ ಒಂದು ಮಹತ್ವವನ್ನು ಕೊಟ್ಟರು, ಆ ಬಳಿಕ ಅದು ಬಹಳ ವಿಶ್ವಪ್ರಸಿದ್ಧವಾದಂಥ ಒಂದು ಚಿಕಿತ್ಸಾ ವಿಧಾನವಾಗಿ ಹಿಜಾಮ ಚಾಲ್ತಿಗೆ ಬಂತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಚಿಕಿತ್ಸೆಗೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಅವರ ಒಂದು ವಚನವನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನು ಅಂತ ಹೇಳಿದರೆ ಅವರು ಹೇಳಿದರು, ಖೈರು ಮಾತದಾವೈ ತುಂಬಿಹಿ ಅಲ್ಲ ಹಿಜಾಮ, ನೀವು ಕೈಗೊಳ್ತಕ್ಕಂತಹ ಚಿಕಿತ್ಸಾ ವಿಧಾನಗಳ ಪೈಕಿ ಅತ್ಯಂತ ಶ್ರೇಷ್ಠವಾದಂತಹ ಚಿಕಿತ್ಸಾ ವಿಧಾನ ಅಂತ ಹೇಳುವಂಥದ್ದು ಹಿಜಾಮ ಅಂತ ಹೇಳಿ. ಆದ್ದರಿಂದ ಹಿಜಾಮಕ್ಕೆ ಬಹಳ ಜಾಗತಿಕವಾದ ಮನ್ನಣೆ ಇವತ್ತು ಇದೆ. ಆಧುನಿಕ ವೈದ್ಯಶಾಸ್ತ್ರ ಕೂಡ ಅದರ ಒಳಿತುಗಳನ್ನು ಇವತ್ತು ಸಮ್ಮತಿಸಿದೆ. ಹಾಗಾಗಿ ಈಗ ಎಲ್ಲ ಕಡೆಗಳಲ್ಲಿ ಕೂಡ ಪ್ರಚಾರ ಆಗ್ತಾ ಇದೆ. ಮನುಷ್ಯನ ಶರೀರದಲ್ಲಿ ಇರತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲ್ ಇವತ್ತಿನ ಆಧುನಿಕ ಸಮಾಜದ ಅತ್ಯಂತ ದೊಡ್ಡ ಸಮಸ್ಯೆಯ ರೋಗ ಯಾವುದು ಅಂತ ಕೇಳಿದರೆ ಕೊಲೆಸ್ಟ್ರಾಲ್. ಹಲವಾರು ರೋಗಗಳನ್ನು ಅದು ಉಂಟು ಮಾಡ್ತದೆ, ಬಹಳ ಮುಖ್ಯವಾಗಿ ಬೊಜ್ಜು, ಆಮೇಲೆ ಇಂದ ಹಿಡಿದು ಹೃದಯಾಘಾತದ ತನಕ ಹೋಗ್ಬೋದು. ಈ ಕೊಲೆಸ್ಟ್ರಾಲನ್ನು ಹೊರಹಾಕುವ ವಿಚಾರದಲ್ಲಿ, ಆಮೇಲೆ ರೀತಿ ಮೈಕೈ ನೋವುಗಳು, ಬೇರೆ ಬೇರೆ ಥರದ ಕಾಯಿಲೆಗಳಿಗೆ ಇದರಲ್ಲಿ ಚಿಕಿತ್ಸೆ ಇದೆ ಅಂತ ಹೇಳಿ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಯಾಕೋ ದುರದೃಷ್ಟವಶಾತ್ ನಮ್ಮ ಸಮಾಜದಲ್ಲಿ, ನಮ್ಮ ಈ ಕರ್ನಾಟಕ ಅಥವಾ ಭಾರತೀಯ ಪರಿಸರದಲ್ಲಿ ಹಿಜಾಮ ಬೇಕಾದಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿಲ್ಲ. ಇತ್ತೀಚಿನ ದಿನಗಳಲ್ಲಷ್ಟೇ ಈ ಬಗ್ಗೆ ಒಂದು ಜಾಗೃತಿ ಮೂಡ್ತಾ ಇದೆ. ಆದರೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಕೂಡ ಈ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಲ್ಲ. ಆದರೆ ಇವತ್ತು ಬಹಳ ಸೌಭಾಗ್ಯ ಅಂತ ಹೇಳ್ಬೋದು. ಇಲ್ಲಿ ಏನು ಜವಾನ್ ಫ್ರೆಂಡ್ಸ್ ಬಿ ಸಿ ರೋಡ್, ಅದೇ ರೀತಿ ಯುಟಿ ಖಾದರ್ ಅಭಿಮಾನಿಗಳು ಮಂಗಳೂರು, ಇವರು ಸೇರಿಕೊಂಡು ಇಂಥ ಒಂದು ಕ್ಯಾಂಪನ್ನು ನಡೆಸುವ ಮೂಲಕ ಒಂದು ಹಿಜಾಮ ಚಿಕಿತ್ಸಾ ವಿಧಾನವನ್ನು ಜನಪ್ರಿಯಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಜಾಮ ಚಿಕಿತ್ಸೆಯನ್ನು ಆರಂಭ ಮಾಡಿದಂಥ ಕೀರ್ತಿ ನಮ್ಮ ಸನ್ಮಾನ್ಯ ಯು ಟಿ ಖಾದರ್ ಅವರು ಆರೋಗ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅವರು ಆರಂಭ ಮಾಡಿದ್ದಾರೆ. ಇವತ್ತು ಅವರ ಅಭಿಮಾನಿಗಳು ಸೇರಿಕೊಂಡು ಅದನ್ನು ಜನರಿಗೆ ತಲುಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಗುಡ್ ಬಿಗಿನ್ ಈಸ್ ಹಾಫ್ ಡನ್ ಅಂತ ಹೇಳುವ ಮಾತನೇ ಹಾಗೆ.
ಒಳ್ಳೆಯ ಆರಂಭ ಯಾವತ್ತೂ ಕೂಡ ಆ ಕೆಲಸವನ್ನು ಬಹಳ ಯಶಸ್ವಿಯಾಗಿ ಪೂರ್ತಿ ಮಾಡ್ತದೆ. ಇವತ್ತು ಬಹಳ ಆಶ್ಚರ್ಯ ಆಯಿತು, ಮೊದಲ ಒಂದು ಪ್ರಯತ್ನದಲ್ಲೇ ಸುಮಾರು 500 ಮೇಲ್ಪಟ್ಟು ಜನರು ಆಸಕ್ತಿ ತೋರಿಸಿದ್ದಾರೆ ಮತ್ತು ಇಲ್ಲಿನ ಮಿತಿ ಅನುಸಾರ ಸುಮಾರು 100 ಜನ ಆ ಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯವರು ಸೇರಿಕೊಂಡು ಈ ಒಂದು ಹಿಜಾಮ ಅಂತಕ್ಕಂಥ ಚಿಕಿತ್ಸಾ ವಿಧಾನವನ್ನು ಎಲ್ಲ ಕಡೆ ವ್ಯಾಪಕಗೊಳಿಸುವ ಮೂಲಕ ಜನರ ಆರೋಗ್ಯವನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಆಮೇಲೆ ತೀವ್ರವಾದಂಥ ಚಿಕಿತ್ಸೆಗಳಿಗೆ ವಿಧೇಯರಾಗದೆ ಬಹಳ ಸುಲಭವಾಗಿ ಆರೋಗ್ಯ ಕಾಪಾಡ್ತಕ್ಕಂತಹ ಒಂದು ವ್ಯವಸ್ಥೆಗೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಅವರ ಈ ಚಟುವಟಿಕೆಗಳನ್ನು ಅಭಿನಂದಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ, ಎಲ್ಲರಿಗೂ ಅಲ್ಲಾಹು ದೀರ್ಘವಾದ ಆಯುಷ್ಯವನ್ನು ಆರೋಗ್ಯಪೂರ್ಣವಾಗಿ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹ್. ಮತ್ತೊಂದು ಏನಂತ ಹೇಳಿದರೆ ಈ ಒಂದು ಪದ್ಧತಿಯನ್ನು ಇವತ್ತು ಹಿಜಾಮ ಇವತ್ತು ಕಪ್ಸೇನು ಅಂತ ಈ ಒಂದು ಪದ್ಧತಿಯನ್ನು ಸರ್ಕಾರ ಮಟ್ಟದಲ್ಲಿ ತಂದಿರತಕ್ಕಂಥ ಖ್ಯಾತಿ ಸನ್ಮಾನ ಯು ಟಿ ಖಾದರ್ ಅವರಿಗೆ ಲಭಿಸ್ತದೆ. ಯಾಕಂತ ಹೇಳಿದರೆ ಇಡೀ ರಾಜ್ಯದ ಒಬ್ಬ ಆರೋಗ್ಯ ಮಂತ್ರಿಗಳಾಗಿ ಪ್ರಪ್ರಥಮವಾಗಿ ಅದು ವೆನ್ಲಾಕ್ನ ಮುಖಾಂತರ ಮಾಡಲಿಕ್ಕೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದೇ ಒಂದೇ ಆಸ್ಪತ್ರೆ ಅಂತ ಹೇಳಿದರೆ ಅದು ವೆನ್ಲಾಕ್ ಅಲ್ಲಿಂದ ಪ್ರಾರಂಭವಾಗಿದೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಒಂದು ಹಾಸ್ಪಿಟಲ್ಗಳಲ್ಲಿ ಇನ್ನು ಮುಂದೆ ನಡೆಯಬಹುದು. ಆದರೆ ಇದಕ್ಕೆ ಅತ್ಯಂತ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥವರು ಯು ಟಿ ಖಾದರ್ ಅವರ ಅಭಿಮಾನ ಬಲಗದವರು ಮಾಡ್ತಕ್ಕಂಥದಕ್ಕೆ ಉತ್ತಮವಾದ ಅರ್ಥ ಕೂಡ ಬರ್ತದೆ. ಯಾಕಂತ ಹೇಳಿದರೆ ಅವರು ತಂದಿರತಕ್ಕಂಥ ಸರ್ಕಾರ ಮಟ್ಟದಲ್ಲೂ ಕೂಡ ಈ ಒಂದು ಔಷಧವನ್ನು ಕೊಡಬೇಕು, ಈ ಒಂದು ರೋಗ ನಿರೋಧಕವಾಗಿರ್ತಕ್ಕಂಥ ಇಂಥ 70 ತಡೆಯತಕ್ಕಂಥ ಈ ಒಂದು ಹಿಜಾಮ ಪದ್ಧತಿಯನ್ನು ಎಲ್ಲರಿಗೂ ಕೂಡ ಲಭಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಭಿಮಾನಿ ಮಲಗ ಮತ್ತು ಜವಾನ್ ಫ್ರೆಂಡ್ಸ್ನವರು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲವೂ ಕೂಡ ಉಚಿತವಾಗಿ ಲಭಿಸ್ತದೆ. ನಾವು ಪ್ರೈವೇಟಾಗಿ ಮಾಡ್ಬೋದು, ಅಲ್ಲಿ ಕೂಡ ದುಡ್ಡುಗಳನ್ನು ಕಟ್ಟಿ 1-1.5 ರೂಪಾಯಿವರೆಗೂ ಕೂಡ ಕಟ್ಟುವುದರ ಮುಖಾಂತರ ಅವತ್ತು ಮಾಡಿಸ್ಕೊಳ್ಬೋದು. ಆದರೆ ಈ ಒಂದು ಪದ್ಧತಿಯಿಂದ ಇವತ್ತು ವೆನ್ಲಾಕ್ನ ಮುಖಾಂತರ ಮತ್ತು ಇವರ ಅಭಿಮಾನಿ ಬಲಗ ಮತ್ತು ಜವಾನ್ ಫ್ರೆಂಡ್ಸ್ನ ಮುಖಾಂತರ ಎಲ್ಲರೂ ಕೂಡ ನಾಗರಿಕರಿಗೆ ಅತ್ಯಂತ ಬಡವರಿಗೂ ಕೂಡ ಈ ಒಂದು ಔಷಧ ಲಭಿಸುತ್ತದೆ. ಅದಕ್ಕೆ ಜವಾನ್ ಫ್ರೆಂಡ್ಸ್ನವರಿಗೂ ಮತ್ತು ಯು ಟಿ ಖಾದರ್ ಅಭಿಮಾನಿ ಬಲಗಕ್ಕೂ ಮತ್ತು ಈ ಔಷಧಿಯನ್ನು ನಮ್ಮ ವೆನ್ಲಾಕ್ನಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೂ ಕೂಡ ನಿಮ್ಮೆಲ್ಲರ ಮುಖಾಂತರ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ರೆಡಿಯಾ? ಜವಾನ್ ಫ್ರೆಂಡ್ಸ್ ಬಿಸಿ ರೋಡ್ ಹಾಗೂ ಯು ಟಿ ಖಾದರ್ ಅಭಿಮಾನಿ ನಿಲಯದ ಮಂಗಳೂರಿನ ಆಶ್ರಯದಲ್ಲಿ ಇವತ್ತು ನಾವು ವೆನ್ಲಾಕ್ ಆಸ್ಪತ್ರೆಯ ಸಹಯೋಗದಲ್ಲಿ ನಮ್ಮ ಯುವಕರೇನು ಉಚಿತ ಹಿಜಾಮ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ದಾರೆ. ಖಂಡಿತವಾಗಲೂ ಕೂಡ ಇದು ಈ ಒಂದು ಅನಿವಾರ್ಯ ಕಾಲಘಟ್ಟದಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ತುಂಬ ಪರಿಣಾಮಕಾರಿ ಅಂತ ನಾನು ಭಾವಿಸ್ತೇನೆ. ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಇಂಗ್ಲೀಷ್ ಅಥವಾ ಹೋಮಿಯೋಪತಿ ಅಥವಾ ಆಲೋಪತಿಗಳಿಗೆ ಹೆಚ್ಚಿನ ಮೊರೆಯನ್ನು ಹೋಗ್ತೇವೆ. ಆದರೆ ಖಂಡಿತವಾಗಲೂ ಕೂಡ ಯುನಾನಿ ಚಿಕಿತ್ಸಾ ಪದ್ಧತಿ ಕೂಡ ತುಂಬ ಪರಿಣಾಮಕಾರಿ ಅನ್ನೋದನ್ನು ಹಿಜಾಮ ಚಿಕಿತ್ಸಾ ಪದ್ಧತಿಯ ಮುಖಾಂತರ ಬಹಳಷ್ಟು ಜನರು ಅದರ ಪ್ರಯೋಜನವನ್ನು ಪಡೆಯುವ ಮುಖಾಂತರ ಅದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಒಂದು ಚಿಕಿತ್ಸಾ ಶಿಬಿರವನ್ನು ಮುತುವರ್ಜಿ ವಹಿಸಿ ಆಯೋಜಿಸಿದಂತಹ ನಿರೀಕ್ಷೆಗೂ ಮೂರು ಹೆಚ್ಚಿನ ಜನರು ಬಹಳಷ್ಟು ಮಂದಿ ಆಗಮಿಸಿ ಕೆಲವರಿಗೆ ಈಗಾಗಲೇ ಮುಂದಿನ ದಿನಗಳಲ್ಲಿ ಉಚಿತ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸುವಂತಹ ಭರವಸೆಯನ್ನು ನಮ್ಮ ಸಂಘಟಕರು ನೀಡಿದ್ದಾರೆ. ಆ ಸಂಘಟಕರಾದಂತಹ ಜವಾನ್ ಫ್ರೆಂಡ್ಸ್ನ ನವಾಜ್ ಸೇರಿದಂತೆ ಅವರ ಎಲ್ಲ ಸ್ನೇಹಿತರು ಜೊತೆಗೆ ಯು ಟಿ ಖಾದರ್ ಅಭಿಮಾನಿ ಬಳಗದ ಆಶಿಕ್ ಉಕ್ಕಾಜ್ ಹಾಗೂ ಅವರೆಲ್ಲ ಅಭಿಮಾನಿ ಸ್ನೇಹಿತ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸಲು ಪಡ್ತಾ ಇದ್ದೇನೆ. ಮುಂದೆಯೂ ಕೂಡ ಬಹಳಷ್ಟು ಸಂಘ ಸಂಸ್ಥೆಗಳು ಬಹಳಷ್ಟು ಊರಿನಲ್ಲಿ ಯುವಕರು ಮುಂದೆ ಬಂದು ಇಂತಹ ಒಂದು ಚಿಕಿತ್ಸಾ ಪದ್ಧತಿಯನ್ನು ಆಯೋಜಿಸುವ ಮುಖಾಂತರ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಜವಾನ್ ಫ್ರೆಂಡ್ಸ್ ಬಿಸಿ ರೋಡು ಹಾಗೂ ಯು ಟಿ ಖಾದರ್ ಅಭಿಮಾನಿ ಬಳಗ ಮಂಗಳೂರು ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ಸಹಯೋಗದೊಂದಿಗೆ ಸಂಯುಕ್ತ ಆಶ್ರಯದಲ್ಲಿ ನಡೆಸಲ್ಪಟ್ಟಂತಹ ಉಚಿತ ಹಿಜಾಮ ಚಿಕಿತ್ಸಾ ಶಿಬಿರ ನಾವು ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಪ್ರತಿಫಲ, ಇಷ್ಟೊಂದು ನಿರೀಕ್ಷೆಗಳು, ಇಷ್ಟೊಂದು ಪ್ರತಿಕ್ರಿಯೆಗಳು ಜನರಿಂದ ಬರ್ಬೋದು ಅಂತ ಹೇಳಿ ಸರಿಸುಮಾರು 50 ಅಂತ ಹೇಳಿ ಕರಪತ್ರದಲ್ಲಿ ಮುದ್ರಿಸಿದ್ದೆವು. ಆದರೆ ಇದೀಗ ಪ್ರತಿಕ್ರಿಯೆಯನ್ನು ನೋಡಿ ಅದನ್ನು 75 ಏರಿಸಿದ್ದೇವೆ. ಇದೀಗಾಗಲೇ ಸರಿಸುಮಾರು ಜಿಲ್ಲೆಯ ರಾಜ್ಯದ ವಿವಿಧ ಪ್ರದೇಶಗಳಿಂದ 600 ಅಧಿಕ ಫೋನ್ ಕರೆಗಳು ನಮಗೆ ಈ ಒಂದು ಚಿಕಿತ್ಸೆಗಾಗಿ ನಾವು ಬರ್ತೇವೆ ಅಂತ ಹೇಳಿ ಕರೆ ಮಾಡಿದ್ದಾರೆ. ಈ ಒಂದು ಚಿಕಿತ್ಸೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನಡೆದಿದೆ. ಆದರೆ ಇದರ ಬಗ್ಗೆ ಜನರಿಗೆ ಅರಿವಿದೆ ಎನ್ನುವುದಕ್ಕೆ ಇಲ್ಲಿ ಬಂದಿರುವಂತಹ ಪ್ರತಿಕ್ರಿಯೆಗಳೇ ಸಾಕ್ಷಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಸಂಘಟನೆಗಳು ಚಿಕಿತ್ಸಾ ಶಿಬಿರವನ್ನು, ರಕ್ತದಾನ ಶಿಬಿರವನ್ನು ಯಾವ ರೀತಿ ಹಮ್ಮಿಕೊಳ್ಳುತ್ತದೋ ಅಂತಹ ಸಂದರ್ಭದಲ್ಲಿ ಇಂತಹ ಚಿಕಿತ್ಸಾ ಶಿಬಿರ, ಹಿಜಾಮ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡದೇ ಆದಲ್ಲಿ ಅದೆಷ್ಟೋ ಶಿಬಿರಾರ್ಥಿಗಳಿಗೆ ಆ ಶಿಬಿರವನ್ನು ಬಯಸುವಂತಹ ಪ್ರತಿಫಲ ಅಪೇಕ್ಷೆಗಳಿಗೆ ಉಪಕಾರವಾಗುವುದರಲ್ಲಿ ಖಂಡಿತವಾಗಿಯೂ ಸಂಶಯವಿಲ್ಲ. ಆದ್ದರಿಂದ
ಇದೊಂದು ಅತ್ಯುಪಯುಕ್ತವಾದ ಚಿಕಿತ್ಸಾ ವಿಧಾನ, ಅದರಲ್ಲಿ ಸಂಶಯವಿಲ್ಲ. ಅರೇಬಿಯನ್ ಮೂಲದಿಂದ ಉದಿಸಿ ಬಂದದ್ದು, ಅದನ್ನು ಜನರಿಗೆ ಇನ್ನಷ್ಟು ಹತ್ತಿರಗೊಳಿಸುವಲ್ಲಿ ಸಂಘ ಸಂಸ್ಥೆಗಳು ಕೈಜೋಡಿಸಬೇಕು. ಆ ನಿಟ್ಟಿನಲ್ಲಿ ಜವಾನ್ ಫ್ರೆಂಡ್ಸ್ ಬಿ ಸಿ ರೋಡ್ ಹಮ್ಮಿಕೊಂಡ ಕಾರ್ಯ ಶ್ಲಾಘನೀಯ, ಅವರು ಅಭಿನಂದನೀಯ. ಅವರ ಐವರು ಪಂಚ ಸದಸ್ಯರನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ವೈಯಕ್ತಿಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಾಮಾನ್ಯವಾಗಿ ನಾವು ರಕ್ತದಾನ ಶಿಬಿರಗಳನ್ನು ಎಲ್ಲ ಕಡೆ ಕಾಣ್ತೇವೆ, ಆದರೆ ಈ ಇಂತಹ ಸ್ಪೆಷಲ್ ಹಿಜಾಮ ಚಿಕಿತ್ಸಾ ಕ್ರಮ ನಿಜವಾಗಿಯೂ ಅಭಿನಂದನೀಯ. ಯಾಕೆಂತೇಳಿದರೆ ಇದೊಂದು ಅರೇಬಿಕ್ ಮೂಲದಿಂದ ಬಂದ ಯುನಾನಿ ಚಿಕಿತ್ಸಾ ಪದ್ಧತಿ. ಇದನ್ನು ನಮ್ಮ ದೇಶದಲ್ಲಿ ಕೇರಳ, ಬೆಂಗಳೂರು ಇಂಥ ಮುಂತಾದ ನಗರಗಳಲ್ಲಿ ಕಾಣಲಿಕ್ಕೆ ಸಿಗುತ್ತದೆ ಹೊರತು, ಎಷ್ಟೇ ಶುಲ್ಕ ಕೊಟ್ಟರೂ ಕೂಡ ಇದನ್ನು ಕರೆಕ್ಟಾಗಿ ಸಮಯಕ್ಕೆ ಯಾರಿಗೂ ಕೂಡ ಮಾಡಲು ಅವಕಾಶ ಸಿಗುವುದಿಲ್ಲ. ಆದರೆ ಇಂತಹ ಕಾರ್ಯಕ್ರಮವು ಎರಡು ಸಂಘಟನೆಗಳು ಸೇರಿ ಕೈಜೋಡಿಸಿ ನಡೆಸುವುದು ಒಂದು ತುಂಬ ವಿಶೇಷವಾದ ಕಾರ್ಯಕ್ರಮವಾಗಿರ್ತದೆ. ಅವರಿಗೆ ಈ ತಂಡವಾದಂಥ ಜವಾನ್ ಫ್ರೆಂಡ್ಸ್ ಹಾಗೂ ಯೂಟಿಕಾದರ ಅಭಿಮಾನಿಗಳ ಬಳಗ ಇವರಿಬ್ಬರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಹಾಗೆಯೇ ಇಂತಹ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರ ಕೊಟ್ಟ ವೆನ್ಲಾಕ್ ಆಸ್ಪತ್ರೆಯ ಸಹಯೋಗಿಗಳು ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಸಂಘಟನೆಗಳಿಗೆ ಮಾದರಿಯಾಗಲಿ, ಇನ್ನಷ್ಟು ಸಂಘಟನೆಗಳು ಇಂತಹ ಕಾರ್ಯಕ್ರಮಗಳ ಮೂಲಕ ಎಲ್ಲರಿಗೂ ಕೂಡ ಇಂತಹ ಚಿಕಿತ್ಸಾ ಕ್ರಮಗಳನ್ನು ಕೊಡುವಂತಾಗಲಿ ಅಂತ ಹಾರೈಸುತ್ತಾ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೆ. ಹಾಗೆ ಯುಟಿ ಕದರ್ ಅಭಿಮಾನಿ ಬಳಗ ಇವರ ಆಶ್ರಯದಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಹಿಜಾಮ ಉಚಿತ ಹಿಜಾಮ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದೀರಿ. ಬಹುಶಃ ನನಗೇ ಇದು ಹಿಜಾಮದ ಬಗ್ಗೆ ಮೊದಲವಾಗಿ ನಾನು ತಿಳಿದಿದ್ದೇನೆ. ಇದರ ಬಗ್ಗೆ ಏನೂ ಅರಿವಿರಲಿಲ್ಲ. ಇಲ್ಲಿ ಬಂದಮೇಲೆ ಅದರ ನೈಜತೆ ಅಂದರೆ ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ ಹೇಳಿಕೊಂಡು ಹಲವು ಅಭಿಪ್ರಾಯಗಳು ಬಂದಮೇಲೆ ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕೆಂದರೆ ದಕ್ಷಿಣ ಕನ್ನಡದಲ್ಲಿ ಮೊತ್ತ ಮೊದಲನೇದಾಗಿ ಇಂತಹ ಒಂದು ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀರಿಂತ ಎಂಬುದೊಂದು ಸುದ್ದಿ ಸಿದ್ದಿಕ್ಕಿ. ಹಾಗೆ ಇನ್ನಷ್ಟು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಲವು ಸಂಘಟನೆಗಳು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಇಂತಹ ಶಿಬಿರಗಳು ಆಗಲಿ, ಹಾಗೂ ಈ ಶಿಬಿರದ ಬಗ್ಗೆ ಈಗಾಗಲೇ 600 ಅಧಿಕ ಮಂದಿ ಹೆಸರನ್ನು ನೋಂದಾಯಿಸಿದ್ದಾರೆ ಅಂತ ಹೇಳಿದರಲ್ಲೂ ಮತ್ತು ಅದೊಂದು ಅಚ್ಚರಿಯ ವಿಷಯ. ಅದು ಈ ಒಂದು ಕಾರ್ಯಕ್ರಮಕ್ಕೆ ಪ್ರಚಾರ ಹೇಗೆ ನಡೆದಿದೆ ಅಂತ ಹೇಳೋದಕ್ಕೆ ಅದೇ ಸಾಕ್ಷಿಯಾಗಿರುತ್ತದೆ. ಇಂತಹ ಇನ್ನಷ್ಟು ಶಿಬಿರಗಳು ಯುಟಿಕಾದರ ಅಭಿಮಾನಿ ಬಳಗದಿಂದ ಹಾಗೆ ಜವಾನ್ ಫ್ರೆಂಡ್ಸ್ ಇವರಿಂದ ಆಗಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ